ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಸಂಡೇ, ನಾನು ಮಧ್ಯಾಹ್ನದಿಂದ ಡೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನು ಸ್ಪೆಷಲ್ ಅನ್ನೋದಾದರೆ, ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ನಾವು. ಆ್ಯಂಡ್ ಈ ನಡುವೆ ರೇರ್ ಆಗಿಬಿಟ್ಟಿದೆ ಅಮ್ಮನ ಮನೆಗೆ ಹೋಗೋದು. ನನ್ನ ಪ್ರೀವಿಯಸ್ ಬ್ಲಾಗ್ಸಲ್ಲೆಲ್ಲ ಹೇಳಿದ್ದೆ ಪ್ರತಿ ಸಂಡೇ ನಾನು ಅಮ್ಮನ ಮನೆಗೆ ಹೋಗ್ತೀನಿ, ಲೈಕ್ ಆಲ್ಮೋಸ್ಟ್ ನಾನ್ ವೆಜ್ ತಿನ್ನೋದಕ್ಕಂತಾನೆ. ಬಟ್ ಈ ನಡುವೆ ಆಲ್ಮೋಸ್ಟ್ 2-3 months ಆಯಿತು ನಾನು ರೆಗ್ಯುಲರಾಗಿ ಅಮ್ಮನ ಮನೆಗೆಲ್ಲ ಹೋಗ್ಬಿಟ್ಟು. ತುಂಬಾ ಬ್ಯುಸಿ ಅನ್ನೋ ಥರ ಆಫೀಸ್ ನಾನು ಹೇಳಿದೆ, ತುಂಬಾ ವರ್ಕ್ ಲೋಡ್ ಜಾಸ್ತಿ ಇದೆ ಈಗ. ಆ್ಯಂಡ್ ಸಮ್ಟೈಮ್ಸ್ ನಾನು 5 days ಸಹ ಆಫೀಸ್ ಹೋಗ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು. ಸೊ ಇರೋ ಸ್ಯಾಟರ್ಡೇ ಆ್ಯಂಡ್ ಸಂಡೇಲಿ ಮನೆಯದು ಪೆಂಡಿಂಗ್ ಕೆಲಸಗಳು ಆ್ಯಂಡ್ ನಾನು ರೆಸ್ಟ್ ಮಾಡೋದು ಅದೇ ಆಗ್ತಾ ಇತ್ತು. ಸೊ ಆಲ್ಮೋಸ್ಟ್ ಜಾಸ್ತಿ ದಿನವೇ ಆಯಿತು ಅಮ್ಮನ ಮನೆಗೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆ ಥರ. ಸೊ ಅದಕ್ಕೆ ಆ್ಯಕ್ಚುಲಿ ಹಬ್ಬಕ್ಕೆ ಹೋಗಬೇಕಾಯಿತು ಗಣೇಶ ಹಬ್ಬಕ್ಕೆ, ಬಟ್ ನಮ್ಮ ತಾತ ತೀರೋದ್ರು. ಸೊ ಆ ಕಾರಣಕ್ಕೆ ಅಮ್ಮ ಅವ್ರಿಗೆ ಮುಟ್ಟಿತ್ತು. ಸೊ ಆ ಕಾರಣಕ್ಕೆ ನಾನು ಹಬ್ಬಕ್ಕೆ ಹೋಗಿರಲಿಲ್ಲ. ಸೊ ಇವಾಗ ಹೋಗ್ತಾ ಇದ್ದೀನಿ ಖುಷಿನ ಕರ್ಕೊಂಡು. ಆಲ್ಮೋಸ್ಟ್ ನಾವು ಖುಷಿನ ಜಾಸ್ತಿ ಟ್ರಾವೆಲ್ ಮಾಡಿಸೋದಿಲ್ಲ, ಟ್ರಾವೆಲ್ ಇನ್ ಅ ಸೆನ್ಸ್ ಬೈಕಲ್ಲಿ ಟ್ರಾವೆಲ್ ಮಾಡೋದಿಲ್ಲ, ಬಟ್ ಆಟೋದಲ್ಲಿ ಕ್ಯಾಬಲ್ಲಿ ಅದರಲ್ಲಿ ಟ್ರಾವೆಲ್ ಮಾಡಿಸ್ತೀವಿ. ಬಟ್ ಬೈಕಲ್ಲಿ ಹೋಗಂಗಿದ್ರೆ ನಾವು ಟ್ರಾವೆಲ್ ಮಾಡಲ್ಲ. ಬಟ್ ನಾನು ಜಾಸ್ತಿ ಬೈಕಲ್ಲೇ ಓಡಾಡೋದು. ಏನಾದರೂ ಅಮ್ಮನ ಮನೆಗೆ ಹೋಗ್ಬೇಕಂದ್ರೂ ಖುಷಿನ ಕರ್ಕೊಂಡು ಹೋಗಲ್ಲ, ಜಸ್ಟ್ ನಾವಿಬ್ಬರೇ ಹೋಗಿ ಬಂದುಬಿಡ್ತಾ ಇದ್ವಿ. ಬಟ್ ಇವತ್ತು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಖುಷಿನ ಕರ್ಕೊಂಡು ಬರಲೇಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಖುಷಿನೂ ಕರ್ಕೊಂಡು ನಾನು ಶ್ರೀ ಖುಷಿ 3 ಜನನೂ ಹೋಗ್ತಾ ಇದ್ದೀವಿ. ಆ್ಯಂಡ್ ಹಬ್ಬಕ್ಕಂತಲೇ ಹೇಳಿದ್ನಲ್ಲ, ಅಷ್ಟೇ ಇವತ್ತು ಇನ್ನೇನೇನೆಲ್ಲ ಆಗತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಆಲ್ರೆಡಿ ರೆಡಿ ಆಗಿದ್ದೀನಿ, ಶ್ರೀನು ಕ್ಯಾಬ್ ಬುಕ್ ಮಾಡ್ತಾಯಿದ್ದಾನೆ, ಆ್ಯಂಡ್ ನಮ್ಮ ಪಪ್ಪನೂ ಸಹ ರೆಡಿ ಮಾಡಿದ್ದೀನಿ. ಸೊ ಸ್ಟೇ ಟ್ಯೂನ್ಡ್. ಇಲ್ಲಾಡು ಇಲ್ಲಾಡು ಖುಷಿ, ಇಲ್ಲಾಡು ಇಲ್ಲಾಡು ಪಪ್ಪನ ನೋಡು, ಅಯ್ಯೋ ಇಲ್ಲಿ ಮಮ್ಮನ ನೋಡು, ಇಲ್ಲಿ ನೋಡು ತಿರುಗಿ ಈ ಸೈಡು. ಸೊ ಫ್ರೆಂಡ್ಸ್, ಫೈನಲಿ ನಾವೆಲ್ಲ ರೆಡಿ ಆಗಿದ್ದೀವಿ, ನಾನು ಶ್ರೀ ಮತ್ತು ಪಾಪು. ಆ್ಯಂಡ್ ಇವಳಿಗೆ ಈ ನಡುವೆ ಶೂಸ್ ಮತ್ತು ಈ ಥರ ತಲೆ ಬಾಸ್ಕೊಳ್ಳೋದು ತುಂಬಾ ಕ್ರೇಜ್ ಆಗಿಬಿಟ್ಟಿದೆ. ಸೊ ಫೈನಲಿ ಅಮ್ಮನ ಮನೆಗೆ ಬಂದಿದ್ದೀವಿ. ಜಸ್ಟ್ 1 15-20 minutes ಆಗುತ್ತೆ ಅಷ್ಟೇ ನಮ್ಮನೆಯಿಂದ ಅಮ್ಮನ ಮನೆಗೆ ಬರೋ ಡಿಸ್ಟೆನ್ಸು. ಸೊ ಅವಳನ್ನ ಅಪರೂಪಕ್ಕೆ ಕರ್ಕೊಂಬಂದಿರೋದು ಅಮ್ಮನ ಮನೆಗೆ. ಸೊ ಅದಕ್ಕೆ ಅವರಿಬ್ಬರ ಜೊತೆ ಇರ್ತಾಳೆ, ಅವಳು ತುಂಬಾ ಮಿಂಗಲ್ ಆಗ್ತಾಳೆ. ಯಾವ ಅಪರೂಪಕ್ಕೆ ನೋಡ್ತಾ ಇದ್ದೀನಿ, ಅದಕ್ಕೆ ಲೈಕ್ ಹೋಗಲ್ಲ ಅವ್ರ ಹತ್ರ, ಆ ಥರದ್ದೆಲ್ಲ ಏನಿಲ್ಲ, ಡೈಲಿ ವೀಡಿಯೋ ಕಾಲ್ ಅನ್ನೋದು ಮಾಡ್ತಾನೆ ಇರ್ತೀವಿ. ಸೊ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ ನಮ್ಮ ಅಪ್ಪ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಆ್ಯಂಡ್ ನಾವು ಹೋಗಿ ಸ್ವಲ್ಪ ಟೈಮಲ್ಲೇ ಆಂಟಿ ಅಂಕಲ್ಲು ಸಹ ಬಂದರು. ಸೊ ಅವ್ರು ಬರಬೇಕಾದ್ರೆ ಹೂವು ಎಲ್ಲ ತೊಗೊಂಬಂದಿದ್ರು, ನನಗೆ ತುಂಬಾ ಇಷ್ಟ. ನಾನು ಹೇಳಿದ್ದೆ ಪ್ರೀವಿಯಸ್ ವ್ಲಾಗ್ಸಲ್ಲಿ, ನಾನು ನಂಗೆ ಹೂವು ಕಟ್ಟೋದಂದ್ರೆ ತುಂಬ ಇಷ್ಟ. ಸೊ ಆ ಕಾರಣಕ್ಕೆ ನಾನು ಸಹ ಜಾಯ್ನ್ ಆಗಿ ಹೂವು ಕಟ್ತಾ ಇದ್ದೀನಿ ಈಗ. ಸೊ ಅಷ್ಟರಲ್ಲಿ ಊಟನೂ ಅಡುಗೆನೂ ರೆಡಿ ಮಾಡಿದ್ರು ಅಮ್ಮ, ನಾನ್ ವೆಜ್ ರೆಡಿ ಮಾಡಿದ್ರು. ನಾನು ಕ್ಲಿಪ್ಪಿಂಗ್ ತೊಗೊಳ್ಳೋದಕ್ಕಾಗಲಿಲ್ಲ, ಲೈಕ್ ಮಟನ್ ಚಿಕನ್ ಎಲ್ಲ ಮಾಡಿದರು. ಆ್ಯಂಡ್ ನಮ್ಮ ಪಾಪು ಮನೆಯಲ್ಲೆಲ್ಲ ತಿನ್ನಲ್ಲ, ಹೊರಗಡೆ ಈ ಥರ ಆಟ ಆಡಿಸ್ಕೊಂಡು ತಿನ್ಸಿದ್ರೆ ತಿಂತಾಳೆ. ಸೊ ಅದಕ್ಕೆ ಅಪ್ಪ ಅಮ್ಮ ಇಬ್ಬರೂ ಕರ್ಕೊಂಡು ಹೋಗಿದ್ದಾರೆ ಅವಳನ್ನ ತಿನ್ಸೋದಕ್ಕೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅವಳು ಸಹ ಎಂಜಾಯ್ ಮಾಡ್ತಾ ಇದ್ದಾಳೆ ಅಲ್ಲಿ. ಆ್ಯಂಡ್ ಫೈನಲಿ ಈವ್ನಿಂಗ್ ಅಮ್ಮ ಬಾಗಿನ ಕೊಡ್ತಿದ್ದಾರೆ ಇಲ್ಲಿ. ನಾವು ಫುಲ್ ಮರದಲ್ಲೆಲ್ಲ ಇಟ್ಟು ಮಾಡ್ತಾರಲ್ಲ, ನಾವು ಆ ಥರ ಪ್ರೊಸೀಜರೆಲ್ಲ ಏನು ಫಾಲೋ ಆಗೋದಿಲ್ಲ. ಸೊ ಅದಕ್ಕೆ ಸಿಂಪಲ್ಲಾಗಿ
ಮಾರ್ನಿಂಗ್ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ವ್ಲಾಗ್ನ ಎಂಡ್ ಮಾಡೋದಕ್ಕಾಗಲಿಲ್ಲ, ಜಸ್ಟ್ ಅಷ್ಟೊಂದು ತೊಗೊಂಡ್ಮೇಲೆ ಮತ್ತು ನಾವು ಶಾಪಿಂಗ್ ಅಂತ ಹೋಗಿದ್ವಿ ನಮ್ಮ ಪಾಪುಗೆ. ನಮ್ಮ ಪಾಪುಗೆ ಈ ನಡುವೆ ಶೂಸ್ ಅಂದರೆ ತುಂಬಾ ಇಷ್ಟಪಡ್ತಾಳೆ, ಲೈಕ್ 24 hours ಹಾಕ್ಕೊಂಡಿರುವ ಅಂತ ಹೇಳಿದ್ರು ಹಾಕ್ಕೊಂಡೇ ಇರ್ತಾಳೆ. ಸೊ ಮಾರ್ನಿಂಗ್ ಅವಳನ್ನ ರೆಗ್ಯುಲರಾಗಿ ನಾವು ವಾಕಿಂಗ್ ಕರ್ಕೊಂಡು ಹೋಗ್ತೀವಿ. ಸೊ ಮಾರ್ನಿಂಗ್ ಹಾಕ್ಕೊಂಡ್ರೆ ಅವಳು ರಿಮೂವೇ ಮಾಡೋದಿಲ್ಲ, ಫುಲ್ ಅಡ ಮಾಡ್ತಾಳೆ, ಹಾಕ್ಕೊಂಡೇ ಇರಬೇಕು ಅಂತ ಹೇಳಿ ಫುಲ್ ನೈಟ್ವರೆಗೂ ಹಾಕ್ಕೊಂಡೇ ಇರ್ತಾಳೆ, ಆ ಥರನೇ ಸುತ್ತಾಡ್ತಾನೆ ಇರ್ತಾಳೆ ಹಾಕ್ಕೊಂಡು. ಸೊ ಅವಳು ಈ ನಡುವೆ ಜಾಸ್ತಿ ಇಷ್ಟ ಆಗ್ಬಿಟ್ಟಿದೆ. ಸೊ ಅದಕ್ಕೆ ನಾನು ಅಮ್ಮ ಲೈಕ್ ಅವಳಿಗೆ ಡ್ರೆಸ್ ಆ್ಯಂಡ್ ಶೂಸ್ ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಮತ್ತೆ ಶಾಪಿಂಗ್ ಅಂತ ಹೋಗಿದ್ವಿ. ಸೊ ಅದನ್ನು ಮುಗಿಸ್ಕೊಂಬಂದು ಆಮೇಲೆ ನಮ್ಮನ್ನು ಡ್ರಾಪ್ ಮಾಡಿದ್ರು ಅಪ್ಪ ಅಮ್ಮನೆ, ಅಪ್ಪ ಅಮ್ಮನೆ ಮನೆಗೆ ಬಂದು ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಹೋದರು. ಸೊ ಅದಕ್ಕೆ ನಾನು ಯಾವುದೂ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳೋದಕ್ಕಾಗಲಿಲ್ಲ. ಅದಕ್ಕೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಇವಾಗ ಆಫೀಸ್ ರೆಡಿ ಆಗಿದ್ದೀನಿ, ಇವಾಗ ಆಫೀಸ್ಗೆ ಹೋಗಬೇಕು. ಸೊ ಇವಾಗ ಎಂಡ್ ಮಾಡೋಣ ಅಂತೇಳ್ಬಿಟ್ಟು ಈ ವಿಡಿಯೋ ಕ್ಲಿಪ್ಪಿಂಗ್ ತೊಗೋತಾ ಇದ್ದೀನಿ. ಸೊ ಇದೊಂದು ಪುಟ್ಟು ವ್ಲಾಗ್ ಆಗಿತ್ತು, ಜಸ್ಟ್ ಅಮ್ಮನ ಮನೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋದು ಅಷ್ಟು ಹುಮ್ಮಗೆ ಅಂತ ಹೋಗಿದ್ದಿದ್ದು. ಸೊ ಅದೇ ಗೌರಿ ಹಬ್ಬಕ್ಕೆ ಕರೆದಿದ್ರು, ನಾನು ಹೋಗೋಕ್ಕಾಗಿಲ್ಲ. ಅವಾಗ ಗೌರಿ ಹಬ್ಬ ನಮ್ಮ ಮನೇಲಿ ಮಾಡೋದಿಲ್ಲ, ಗಣೇಶ ಹಬ್ಬ ಮಾಡ್ತೀವಿ. ಸೊ ಅವಾಗ ಕರೆದಿದ್ರು, ಬಟ್ ಅವಾಗ ಅಂಟಿತ್ತು ಅಮ್ಮವರಿಗೆ, ಸೊ ಅವಾಗ ಹೋಗೋದಕ್ಕಾಗಲಿಲ್ಲ, ಅದಕ್ಕಂತ ನಿನ್ನೆ ಹೋಗಿದ್ದಿದ್ದು. ಸೊ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಈ ಥರನೇ ಸಪೋರ್ಟ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು.